ಇಲ್ಲಿನ ಕರ್ನಾಟಕದ ಮಣ್ಣಿನ ಮಗನಾದ ಸಿದ್ದರಾಮಯ್ಯನವರ ಸರ್ಕಾರದಿಂದ ಖಂಡಿತವಾಗಿ ಕ್ಯಾಂಪಸ್ ಬಿಲ್ಡ್ ಅಪ್ ಇಂಡಿಯಾ ಇಂಥ ಒಂದು ಕಾಯ್ದೆಯನ್ನು ಯಾವತ್ತೂ ಕೂಡ ನಿರೀಕ್ಷಿಸಿರಲಿಲ್ಲ ಇಂಥ ಒಂದು ಕಾಯ್ದೆ ತರಲು ಖಂಡಿತವಾಗಿ ಇದು ದುರುಳ್ಳ ಕಾನೂನು ವಿದ್ಯಾರ್ಥಿಗಳ ಮಟ್ಟಿಗೆ ತುಂಬಾ ಒಂದು ಅವಘಡ ಉಂಟು ಮಾಡುವಂತಹ ಕಾರಣವಾಗಿರುತ್ತೆ ಎಂದು ಕ್ಯಾಂಪಸ್ ಬಿಲ್ಡ್ ಅಪ್ ಇಂಡಿಯಾ ಮೊತ್ತ ಮೊದಲು ಇದನ್ನು ವಿರೋಧಿಸುತ್ತದೆ ಈ ಒಂದು ಕಾನೂನನ್ನು ತರುವ ಮೂಲಕ ಒಂದು ಒಂದು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಒಂದು ಗಾದೆ ಇಲ್ಲಿ ನಿಜವಾಗಿದೆ ಖಂಡಿತವಾಗಿಯೂ ಬೆಲ್ಲಗಿರುವುದೆಲ್ಲ ಆಲಲ್ಲ ಅನ್ನುವಂತಹ ಗಾದೆಯನ್ನು ಸಿದ್ದರಾಮಯ್ಯನವರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸತ್ಯವನ್ನು ಸತ್ಯವನ್ನಾಗಿ ರೂಪಿಸಿತೋರಿಸಿದ್ದಾರೆ ಖಂಡಿತವಾಗಿಯೂ ನಾವು ಈ ಒಂದು 5 ವರ್ಷಗಳಲ್ಲಿ ಕ್ಯಾಂಪಸ್ ಬಂಡ್ ಆಫ್ ಇಂಡಿಯಾ ನಮ್ಮ ಪ್ರತಿಭಟನೆಯ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತ ನಾವು ಆಲೋಚಿಸಿದ್ದೀವಿ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇರುವಂತ ಒಬ್ಬ ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿ ಇದೆ ಈ ರಾಜ್ಯವನ್ನು ಆಳ್ತಾ ಇದ್ದಾರೆ ಅವರಿಂದ ಖಂಡಿತವಾಗಿ ಇಲ್ಲಿನ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿಕ್ಕಿಲ್ಲ ಅಂತ ನಾವು ಅನಿಸಿದ್ದೀವಿ ಖಂಡಿತವಾಗಿ ಇದು ಸುಳ್ಳಾಗಿದೆ ಸಿದ್ದರಾಮಯ್ಯನವರು ಈ ಮಾತನ್ನು ಸುಳ್ಳು ಮಾಡಿದ್ದಾರೆ ನಮ್ಮ ಈ ವಿದ್ಯಾರ್ಥಿಗಳ ಮಟ್ಟಿಗೆ ಒಂದು ಅಪಾಯಕಾರಿಯಾದಂತ ಒಂದು ಕಾಯ್ದೆಯನ್ನು ತರಲು ಉದ್ದೇಶಿಸಿರುವುದರಿಂದ ಯಾವ ಕುಲಗಳ ಕೈಯಿದೆ ಅಂತ ನಮಗೆ ಇಲ್ಲಿ ಸ್ಪಷ್ಟ ಮಾಡಬೇಕು ಅದೇ ರೀತಿ ಇಂಥ ಕಾನೂನುಗಳು ಎಷ್ಟೇ ಬರಲಿ ಇಂಥ ಕಾಯ್ದೆಗಳು ಎಷ್ಟೇ ಬರಲಿ ನಾವು ಒಂದು ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ನಾವು ಕ್ಯಾಂಪಸ್ ಬಂಡ್ ಆಫ್ ಇಂಡಿಯಾ ಉಂಟು ಇಲ್ಲಿ ಸ್ಥಾಪನೆ ಆದ ಆ ಸಮಯದಿಂದ ನಾವು ಹೇಳ್ತಾ ಬರ್ತೀವಿ ಒಂದು ವಾಕ್ಯ ನೋ ಸೈಲೆನ್ಸ್ ನೋ ಅಡ್ಜಸ್ಟ್ಮೆಂಟ್ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇರಲಿ ಅದು ಯಡಿಯೂರಪ್ಪನವರ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಇಲ್ಲಿ ನಿಶ್ಶಬ್ದ ನಮ್ಮನ್ನು ಕ್ಯಾಂಪಸ್ ಬಂಡ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನು ನಿಶ್ಶಬ್ದರನ್ನಾಗಿ ಮಾಡಿಸಲು ಯಾವ ಸರ್ಕಾರಕ್ಕೂ ಕೂಡ ಸಾಧ್ಯವಿಲ್ಲ ಅದೇ ರೀತಿ ಯಾವ ಸರ್ಕಾರದೊಂದಿಗೆ ಕೂಡ ಅಡ್ಜಸ್ಟ್ಮೆಂಟ್ ಮಾಡಲು ನಮ್ಮಿಂದ ಸಾಧ್ಯ ಇಲ್ಲ ಯಾವುದೇ ದುರುಳ್ಳ ಕಾನೂನು ತಂದು ನಮ್ಮ ಮುಂದೆ ತಂದು ನಮ್ಮನ್ನು ನಿಶ್ಶಬ್ದರನ್ನಾಗಿಸಲು ಸಾಧ್ಯವಿದೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಕನಸು ಮಾತ್ರ ಖಂಡಿತವಾಗಿಯೂ ಇಂತಹ ಒಂದು ಕ್ಯಾಂಪಸ್ ಬಂಡ್ ಆಫ್ ಇಂಡಿಯಾ ಇಂತಹ ದುರುಳ್ಳ ಕಾನೂನುಗಳ ವಿರುದ್ಧ ಯಾವತ್ತೂ ಕೂಡ ಇದೇ ರೀತಿಯ ಪ್ರತಿಭಟನೆ ಮುಂದುವರಿಸಿಕೊಂಡು ಹೋಗ್ತದೆ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಒಂದು ವೇಳೆ ಅದೇ ರೀತಿ ಅವರು ಮುಂಚೆ ಇದ್ದ ಹಾಗೆ ಒಬ್ಬ ಸಾಮಾನ್ಯ ರೈತನ ಮಗನಾಗಿದ್ದರೆ ತನ್ನ ಮಗನನ್ನು ತನ್ನ ಮಗಳನ್ನು ಯಾವ ರೀತಿ ಅವರು ಕಾಮೆಂಟ್ಗೆ ಓದಿಸಿ ಎಕ್ಸಾಮ್ ಅನ್ನು ಪಾಸ್ ಮಾಡಿ ಕಳಿಸ್ತಾ ಇದ್ರು ಇಂಥ ಒಂದು ಕಾಯ್ದೆ ತನ್ನ ಮಗ ಸ್ವಂತ ಮಗಳನ್ನು ತಾನು ರೈತನೇ ಆಗಿದ್ದರೆ ಯಾವ ರೀತಿಯಾಗಿ ಅವರು ಕಾಮೆಡಿಕೆಯ ಎಕ್ಸಾಮನ್ನು ಯಾವ ರೀತಿ ಪಾಸ್ ಮಾಡಿ ಮುಂದೆ ಕಳಿಸ್ತಾ ಇದ್ರು ಅನ್ನೋದನ್ನು ಅವರು ಕೂಡ ಆಲೋಚಿಸಬೇಕು ಈ ಒಂದು ಸಮಯದಲ್ಲಿ ಇಂತಹ ಒಂದು ದುರುಳ್ಳ ಕಾನೂನು ತರುವಂತಹ ಈ ಸಿದ್ದರಾಮಯ್ಯನವರ ಒಂದು ಬಾಲಿಸತನವಾದ ನಿರ್ಧಾರವನ್ನು ಅವರು ಆದಷ್ಟು ಕೂಡಲೇ ಹಿಂಪಡೆಯಬೇಕೆಂದು ನಾವು ಈ ಸಂದರ್ಭದಲ್ಲಿ